ಮತ್ತು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇದು ಒಂದು ನಿರ್ಧಾರ ಆಗಿಲ್ಲ ಏನು ಮಾಡಬೇಕು ಅಂತ ನಿರ್ಧಾರ ಆಗಿಲ್ಲ ಆ ಮಂತ್ರಿಗಳಿಗೆ ಸುರೇಶ್ ಕುಮಾರ್ಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಬೇರೆ ರಾಜ್ಯಗಳಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಮಾಡಿಬಿಟ್ಟಿದ್ದಾರೆ ನಾನಿವತ್ತು ಹೇಳ್ತಾ ಇದ್ದೀನಿ ಕರ್ನಾಟಕದ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪಿ ಯು ಸಿ ಎರಡು ವಿದ್ಯಾರ್ಥಿಗಳು ಸರಿಯಾಗಿ ಪಾಠ ಆಗಿಲ್ಲ ಬಹಳ ತೊಂದರೆ ಈ ಕೂಡ್ಲೇ ಎಸ್ ಎಲ್ ಸಿ ಯು ಸಿ ಪಾಸ್ ಮಾಡಿಬಿಡಬೇಕು ಸಂಪೂರ್ಣ ಪಾಸ್ ಮಾಡಲೇಬೇಕು ಪಾಸ್ ಮಾಡಲೇಬೇಕು ಇದು ಸ್ಪಷ್ಟ ಮತ್ತು ನೇರವಾಗಿ ಹೇಳ್ತಾ ಇದೀವಿ ಎಸ್ ಎಲ್ ಸಿ ಯು ಸಿ ಪಾಸ್ ಮಾಡಿ ಇದಕ್ಕಾಗಿ ನಾವು ಸರ್ಕಾರದ ವಿರುದ್ಧ ಚಳುವಳಿ ಮಾಡಬೇಕಾಗುತ್ತೆ ಪಾಸ್ ಮಾಡದಿದ್ರೆ ಎಸ್ ಎಲ್ ಸಿ ಪಾಸ್ ಮಾಡದಿದ್ರೆ ಪಿ ಯು ಸಿ ಪಾಸ್ ಇದ್ದರೆ ಚಳುವಳಿ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ